ಕತೆ ಕಾರಣಕ್ಕೆ ಸ್ವಾಗತ ಹೇಳ್ತಾ ಇದ್ದೇನೆ ವಿಫೋರ್ ನ್ಯೂಸ್ನ ಕತೆ ಕಾರಣ ಸುಪ್ರೀಂ ಕೋರ್ಟ್ ಮತ್ತೆ ಗೃಹಮಂತ್ರಿ ಕಾನೂನಿನ ಅರಿವಿಲ್ಲದ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಹತ್ತೊಂಬತ್ತನೇ ವಿಧಿಯ ಬಗೆಗೆ ಪಾಠ ಮಾಡಿದೆ ಏನು ಪಾಠ ಮಾಡಿದೆ ಅಕ್ರಮ ಹಣ ವರ್ಗಾವಣೆಯ ಕಾಯ್ದೆಯ ಹತ್ತೊಂಬತ್ತನೇ ನಿಯಮಾವಳಿ ಪ್ರಕಾರ ವಿಚಾರಣೆಗೆ ತೆಗೆದುಕೊಳ್ಳುವುದು ಬಂಧನ ಅಲ್ಲ ಅದು ವಿಚಾರಣೆಯ ಅವಧಿ ಮಾತ್ರ ಅಲ್ಲಿ ಆ ವಿಚಾರಣೆಯಲ್ಲಿ ಸ್ಪಷ್ಟವಾದ ಸಾಕ್ಷ್ಯ ಸಿಕ್ಕಲ್ಲಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸಲು ಬೇಕಾದ ಅಂಶಗಳು ದೊರೆತಲ್ಲಿ ಮಾತ್ರ ಬಂಧನವನ್ನು ನಡೆಸಬೇಕಿಲ್ಲ ಅಂದರೆ ಅಕ್ರಮ ಹಣ ವರ್ಗಾವಣೆ ಎನ್ನುವಂಥ ಒಂದು ಆರೋಪದ ಮೇಲೆ ಯಾರನ್ನು ಬಂಧಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಹತ್ತೊಂಬತ್ತನೇ ವಿಧಿಯಲ್ಲಿ ಅದು ಸ್ಪಷ್ಟ ಇದೆ ಜಾರಿ ನಿರ್ದೇಶನಾಲಯವು ಮತ್ತು ಆದಾಯ ತೆರಿಗೆ ಇಲಾಖೆಯು ಮುಖ್ಯವಾಗಿ ಜಾರಿ ನಿರ್ದೇಶನಾಲಯ ಈ ನಿಯಮಗಳನ್ನು ಉಲ್ಲಂಘಿಸಿ ಮನಸ್ಸಿಗೆ ಬಂದಂತೆ ಬಂಧನ ಮಾಡ್ತಾ ಇದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಮಿತ್ ಶಾ ಎನ್ನುವಂಥ ಒಳಾಡಳಿತ ಸಚಿವರು ಅವರಿಗೆ ಆ ಒಳಾಡಳಿತ ಯಾವ ಯೋಗ್ಯತೆ ಇದೆ ಅಂತ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ ಅವರು ಏನು ಹೇಳಿದರು ಅರವಿಂದ ಕೇಜ್ರಿವಾಲ್ ಅವರ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹೆಚ್ಚಿನ ಕರುಣೆ ತೋರಿದೆ ಅನ್ನೋ ಮಾತನ್ನು ಹೇಳಿದರು ಯಾವುದೇ ಒಂದು ನ್ಯಾಯಾಂಗದ ತೀರ್ಪಿನ ವಿಚಾರದಲ್ಲಿ ಆಡಳಿತಾಂಗ ಇಲ್ಲವೇ ಶಾಸಾಂಗದವರು ಬೇಕಾ ಮಾತನಾಡುವಂತಿಲ್ಲ ಆದರೆ ನಮ್ಮ ದೇಶದ ಪ್ರಧಾನಿ ಮತ್ತು ಮಂತ್ರಿಗಳಿಗೆ ಈ ನಿಯಮಾವಳಿಗಳ ಸ್ಪಷ್ಟವಾದ ಪರಿಚಯವೇ ಇದ್ದಂತಿಲ್ಲ ಹಾಗಾಗಿ ಕೇಜ್ರಿವಾಲ್ ಅವರಿಗೆ ಕೊಟ್ಟ ಜಾಮೀನನ್ನು ಒಂದು ರೀತಿಯ ಅವಹೇಳನೆಯ ರೀತಿಯಲ್ಲಿ ಮಾತನಾಡಲಿ ಅದಕ್ಕೆ ಸ್ಪಷ್ಟನೆಯನ್ನು ನೀಡಿರುವಂಥ ಸರ್ವೋಚ್ಚ ನ್ಯಾಯಾಲಯವು ಅಕ್ರಮ ಹಣಕಾಸು ವರ್ಗಾವಣೆ ಹತ್ತೊಂಬತ್ತನೇ ವಿಧಿಯನ್ನು ಮತ್ತೆ ಸ್ಪಷ್ಟವಾಗಿ ವಿವರಿಸಿದೆ ಅದೇ ವೇಳೆ ಕೇಜ್ರಿವಾಲ್ ಅವರಿಗೆ ಕೂಡ ಕೊಟ್ಟಿರುವುದು ಮಧ್ಯಂತರ ಜಾಮೀನು ಆದರೆ ಮಧ್ಯಂತರ ಜಾಮೀನು ನಾವು ಕೋರ್ಟ್ನವರು ಕೊಟ್ಟಿದ್ದಾರೆ ನೀವು ಜಾರಿ ನಿರ್ದೇಶನಾಲಯದವರು ಕೂಡ ಸರಿಯಾಗಿ ನಡೆದುಕೊಳ್ಳಬೇಕು ಅವರ ವಕೀಲರಿಗಾಗಲಿ ಅವರಿಗಾಗಲಿ ಸೂಕ್ತ ಸಾಕ್ಷ್ಯಾಧಾರಗಳನ್ನು ನೀಡದೆಯೇ ಬಂಧನ ಅಂತ ಇಟ್ಕೊಂಡ್ರೆ ಹೇಗೆ ಎನ್ನುವ ಅಂಶವನ್ನು ಕೂಡ ಹೇಳಿದೆ ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ಜಾಮೀನ ಪ್ರಕಾರ ಕೇಜ್ರಿವಾಲ್ ಅವರು ಜೂನ್ ಒಂದರಂದು ಮತದಾನ ಮಾಡಿದ ಬಳಿಕ ಜೂನ್ ಎರಡರಂದು ಮತ್ತೆ ಶರಣಾಗಿ ಜೈಲಿಗೆ ಹೋಗಬೇಕು ಇದು ಜಾಮೀನಿನ ಸುಪ್ರೀಂ ಕೋರ್ಟ್ ನೋಡುವ ಜಾಮೀನು ಅದೇ ವೇಳೆ ಅವರು ಜಾರಿ ನಿರ್ದೇಶನಾಲಯಕ್ಕೆ ನೀವು ಕೊಟ್ಟ ಕಾರಣಗಳನ್ನು ಪರಿಶೀಲಿಸಲು ಹೇಳಿದೆ ಒಟ್ಟರಾಶಿ ವಿಚಾರಣೆಗೆ ಕರೆಯುವುದನ್ನೇ ಬಂಧನ ಅಂತ ತಿಳಿಯಬಾರದು ಆ ರೀತಿ ಕಾಯ್ದೆಯಲ್ಲೇ ಸ್ಪಷ್ಟವಿದೆ ಅದನ್ನು ಮತ್ತೆ ಮತ್ತೆ ವಿವರಿಸಬೇಕಾದ ಅಗತ್ಯ ಇಲ್ಲ ಎನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನ ಮುಖ್ಯವಾಗಿ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ವಿವರಿಸಿದೆ ಅಮಿತ್ ಶಾ ಅಂತ ಹೆಸರು ಹೇಳಲಿಲ್ಲ ಆದರೆ ಅವರು ಹೇಳಿರೋದು ಅವರಿಗೋಸ್ಕರ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯವಾಗಿದೆ ಇನ್ನು ಏಳು ಹಂತಗಳಲ್ಲಿ ಮತದಾನ ನಡೆಯಲಿರುವ ಉತ್ತರ ಪ್ರದೇಶ ಬಿಹಾರ ಮತ್ತು ಪಡವಣ ಬಂಗಾಳಗಳಲ್ಲಿ ಉತ್ತರ ಪ್ರದೇಶ ಮತ್ತು ಪಡವಣ ಬಂಗಾಳಗಳಲ್ಲಿ ಪಡವಣ ಬಂಗಾಳದಲ್ಲಿ ಒಂದಷ್ಟು ಮತದಾನ ಇದೆ ಅದಕ್ಕೆ ಕಾರಣ ಅತಿ ಹೆಚ್ಚಿನ ಪೈಪೋಟಿ ಇರುವಂಥದ್ದು ಆದರೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅತಿ ಕಡಿಮೆ ಮತದಾನ ಇದೆ ಈಗಲೂ ಕೂಡ ಕಡಿಮೆ ಮತದಾನ ನಾಲ್ಕು ಹಂತದ ಮತದಾನವಾದ ಬಳಿಕ ಒಟ್ಟಾರೆ ಅರವತ್ತೇಳು ಶೇಕಡ ಮತದಾನವಾಗಿದೆ ಎಂದು ಅಂತಿಮವಾಗಿ ಚುನಾವಣಾ ಆಯೋಗವು ಹೇಳಿದೆ ಇದು ಅದೇ ಕ್ಷೇತ್ರಗಳ ಕಳೆದ ವರ್ಷದ ಒಟ್ಟಾರೆ ಮತದಾನ ಪ್ರಮಾಣದ ಎರಡು ಶೇಕಡಾದಷ್ಟು ಕಡಿಮೆ ಅಂದರೆ ಕಳೆದ ಬ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ಅರವತ್ತ ಒಂಬತ್ತು ಶೇಕಡ ಮತದಾನವಾಗಿತ್ತು ಅದು ಈಗ ಅರವತ್ತೇಳು ಶೇಕಡಿಂದ ಎರಡು ಶೇಕಡಾ ಫಲಿತಾಂಶ ಕಡಿಮೆಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಎಲ್ಲ ಕ್ಷೇತ್ರಗಳಿಗೆ ಸ್ಪರ್ಧಿಸ್ತಿರುವಂಥ ಮಮತಾ ಅವರು ಮತ್ತೆ ತಾನು ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇದನ್ನು ಒಂದು ರೀತಿಯಲ್ಲಿ ಅವಕಾಶವಾದಿ ರಾಜಕೀಯ ಎಂದು ಕಾಂಗ್ರೆಸ್ಸಿನ ಅಧೀರ್ ರಂಜನ್ ಚೌಧರಿ ಅವರು ಹೇಳಿದ್ದಾರೆ ಯಾಕೆ ಮಾಯಾವತಿ ಮಮತಾ ಬ್ಯಾನರ್ಜಿಯವರು ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದೇನೆ ಅಂತ ಹೇಳಿದರೆ ಅಧೀರ್ ರಂಜನ್ ಚೌಧರಿಯವರು ಯಾಕಾಗಿ ಇದನ್ನು ಅವಕಾಶವಾದಿ ರಾಜಕೀಯ ಅಂತ ಹೇಳಿದರು ಅದಕ್ಕೆ ಕಾರಣ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಸು ನಲವತ್ತೆರಡರಲ್ಲಿ ಆರು ಲೋಕಸಭಾ ಕ್ಷೇತ್ರಗಳನ್ನು ಕೇಳಿತ್ತು ಬಡವಣ ಬಂಗಾಳದ ಅದು ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಜಯಿಸಿತ್ತು ಆರು ಲೋಕಸಭಾ ಕ್ಷೇತ್ರಗಳನ್ನು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂಥ ತೃಣಮೂಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಆರು ಕ್ಷೇತ್ರ ಅಲ್ಲದಿದ್ರು ಐದು ಅಥವಾ ನಾಲ್ಕು ಕೊಟ್ಟಿದ್ರು ಕೂಡ ಸರಿ ಹೋಗಿರಲಿಲ್ಲ ಅದು ಕೊಡದೇನೆ ಎರಡೇ ಕ್ಷೇತ್ರ ಅಂತ ಚಂಡಿ ಹಿಡಿದು ಕೂತದ್ದರಿಂದ ಇಂಡಿಯಾ ಮೈತ್ರಿಕೂಟ ಫಲಿಸದೆ ಇಂಡಿಯಾ ಮೈತ್ರಿಕೂಟ ಒಡೆದು ಹೋಗಿ ಮಮತಾ ಬ್ಯಾನರ್ಜಿಯವರು ನಲವತ್ತೆರಡು ಕ್ಷೇತ್ರಗಳು ಸ್ಪರ್ಧೆ ಅವರ ಪಕ್ಷ ಸ್ಪರ್ಧಿಸಿದೆ ಇಂಡಿಯಾ ಮೈತ್ರಿಕೂಟ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳಿಗೆ ಸೀಮಿತವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣವಾಗಿದೆ ಇನ್ನೊಂದು ಬಿ ಜೆ ಪಿಯ ಕೂಟ ಎನ್ ಡಿ ಎ ಇದ್ದೇ ಇದೆ ಎನ್ ಡಿ ಎ ಕೂಟ ಇಂಡಿಯಾ ಕೂಟ ಮತ್ತು ಮಮತಾ ಅವರ ತೃಣಮೂಲ ಕಾಂಗ್ರೆಸ್ ಎಂದು ತ್ರಿಕೋನ ಸ್ಪರ್ಧೆ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗಿದೆ ಮಮತಾ ಅವರ ತೃಣಮೂಲ ಕಾಂಗ್ರೆಸ್ ಇಲ್ಲಿ ಚಾಲಕನ ಸೀಟಿನಲ್ಲಿರುವುದು ಸತ್ಯ ಆದರೆ ಇಂಡಿಯಾ ಮೈತ್ರಿಕೂಟವನ್ನು ತನ್ನ ಒಂದು ಸ್ಥಾನ ಹೊಂದಾಣಿಕೆಯಲ್ಲಿ ಹಿಡಿದಿಡಲಾಗದ ಮಮತಾ ಅವರು ಈಗ ಎರಡು ದಿನದಿಂದ ಪದೇ ಪದೇ ನಾನು ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಬಿ ಜೆ ಪಿ ಸೋಲುವುದು ನಾಲ್ಕು ಹಂತದ ಚುನಾವಣೆಯ ಬಳಿಕ ಬಹುತೇಕ ಖಚಿತವಾಗಿದೆ ಪ್ರಾದೇಶಿಕ ಪಕ್ಷಗಳು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದ್ದು ಕಾಂಗ್ರೆಸ್ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದ್ದು ಒಟ್ಟಾರೆ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅಂದರೆ ಇಂಡಿಯಾ ಮೈತ್ರಿಕೂಟದ ಅಲ್ಲದೆ ಬೇರೆ ಪಕ್ಷಗಳು ಕೂಡ ಇದ್ದಾವೆ ಅದರಲ್ಲಿ ಮಮತಾ ಮಾಯಾವತಿ ಅವರ ಪಕ್ಷ ಇರ್ಬೋದು ಎರಡು ದಿನಗಳಿಂದ ಮಮತಾ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಾನು ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದೇನೆ ಅಂತ ಅದಕ್ಕೆ ಕಾರಣ ಇಂಡಿಯಾ ಮೈತ್ರಿಕೂಟ ಮತ್ತು ಪ್ರ ಉಳಿದ ಪ್ರಾದೇಶಿಕ ಪಕ್ಷಗಳು ಸೇರಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಆ ಲೆಕ್ಕಾಚಾರದಂತೆ ಮಮತಾ ಬ್ಯಾನರ್ಜಿಯವರ ಪಕ್ಷ ಕೂಡ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಒಂದು ಲೆಕ್ಕಾಚಾರ ಅತಂತ್ರ ಸಂಸತ್ತಿನಲ್ಲಿ ಮೂವತ್ತೈದು ಸಂಸದೀಯ ಸ್ಥಾನ ಅನ್ನುವಂಥದ್ದು ಒಂದು ದೊಡ್ಡ ಸಂಖ್ಯೆ ಒಂದು ಆಟ ಆಡಬಹುದಾದಂಥ ಸಂಖ್ಯೆ ಅದು ತನ್ನನ್ನು ಎತ್ತರದಲ್ಲಿ ಕೂರಿಸಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಳೆದ ಎರಡು ದಿನಗಳಿಂದ ಮಮತಾ ಬ್ಯಾನರ್ಜಿಯವರು ಮತ್ತೆ ಮತ್ತೆ ನಾನು ಇಂಡಿಯಾ ಮೈತ್ರಿಕೂಟದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮಾಯಾವತಿ ಅವರು ಕೂಡ ಕಳೆದ ಆರು ತಿಂಗಳಿಗೂ ಹೆಚ್ಚು ಕಾಲದಿಂದ ಬಾಗಿಲಾಕ್ಕೊಂಡಿದ್ದವರು ಕಳೆದ ಒಂದು ವಾರದಿಂದ ಪಕ್ಷದ ಗೆಲುವಿಗಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಬಾಯಿಯಲ್ಲಿ ಕೂಡ ಏನು ಬರ್ತಾ ಬರ್ತಾಯಿರೋದಂತೇಳಿದರೆ ತನ್ನ ಪಕ್ಷ ಒಂದು ಹತ್ತು ಲೋಕಸಭಾ ಸ್ಥಾನವನ್ನು ಗೆದ್ದರೆ ಒಂದು ಕೈ ನೋಡ್ಬೋದು ಅಂತ ಯಾರ ಕೈ ಯಾರು ನೋಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಹಾಗೂ ಫಲಿತಾಂಶ ಏನು ಬೇಕಾದರೂ ಆಗ್ಬೋದು ಎನ್ನುವಂಥ ಒಂದು ಸೂಚನೆ ಕೂಡ ಇದೆ ಇವೆಲ್ಲದರ ನಡುವೆ ಈಗ ಮುಂದಿನ ದಿನಗಳಲ್ಲಿ ಪಂಜಾಬು ಹರಿಯಾಣ ಹಿಮಾಚಲ ಪ್ರದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ ಭಾರತೀಯ ಸೇನೆ ಅಂತೇಳಿದರೆ ಅತಿ ಹೆಚ್ಚು ಜನರು ಪ್ರಮಾಣದ ಪ್ರಮ ಜನಸಂಖ್ಯೆಯ ಪ್ರಮಾಣದ ಮೇಲೆ ಅಸ್ಸಾಂನಲ್ಲೂ ಇದ್ದಾರೆ ಕೆಲವು ಕಡೆ ಇದ್ದಾರೆ ಆದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕೂರ್ನಲ್ಲಿ ಹೆಚ್ಚು ಜನ ಸೇರ್ತಾರೆ ಆದರೆ ಒಂದು ರಾಜ್ಯದ ಜನಸಂಖ್ಯೆಯ ಪ್ರಮಾಣದ ಮೇಲೆ ಅತಿ ಹೆಚ್ಚು ಜನರು ಸೇನೆಗೆ ಸೇರುವುದಂತೇಳಿದ್ರೆ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದವರು ಆ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ತಂದಿರುವಂಥ ಅಗ್ನಿಪತ್ ಯೋಜನೆ ಭಾಳ ವಿವಾದವನ್ನು ಉಂಟು ಮಾಡುತ್ತಿತ್ತು ಅದರ ವಿರುದ್ಧ ಭಾಳ ಹೋರಾಟಗಳು ಕೂಡ ಅಲ್ಲಿ ನಡೆದಿದ್ದವು ಈಗ ಚುನಾವಣೆಯಲ್ಲಿ ಅಗ್ನಿಪತ್ ಕೂಡ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಬಿ ಜೆ ಪಿಯನ್ನು ಕಾಡಲಿಕ್ಕುಂಟು ಪಂಜಾಬಿನಲ್ಲಿ ಬಿ ಜೆ ಪಿಗೆ ಯಾವುದೇ ನೆಲೆ ಇಲ್ಲ ಅದು ಈವಾಗಲೇ ಅಲ್ಲಿ ನೆಲೆಯನ್ನು ಕಳೆದುಕೊಂಡಿದೆ ಆದರೂ ಒಂಟಿಯಾಗಿ ಸ್ಪರ್ಧಿಸದೆ ಬೇರೆ ಅದಕ್ಕೆ ದಾರಿ ಇಲ್ಲವಾದ್ದರಿಂದ ಸ್ಪರ್ಧಿಸ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ಪ್ರಮುಖ ಪಕ್ಷವಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ತನ್ನ ನೆಲೆ ಕಳೆದುಕೊಂಡಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಅಲ್ಪಮತದ ಸರ್ಕಾರ ಇದೆ ಮೊನ್ನೆ ಮೊನ್ನೆ ಅದು ಅಲ್ಪಮತಕ್ಕೆ ಬಂದಿದೆ ಆದರೆ ಆ ಸರ್ಕಾರ ಇನ್ನೂ ಬಿದ್ದಿಲ್ಲ ಅದು ಕಳೆದ ಹತ್ತು ವರ್ಷಗಳಿಂದ ಹರಿಯಾಣದಲ್ಲಿ ಸರಿಯಾದ ಭರ್ಜರಿಯಾಗಿ ಸರ್ಕಾರವನ್ನು ನಡೆಸ್ತಾ ಇತ್ತು ಮೈತ್ರಿ ಸರ್ಕಾರ ಬಿ ಜೆ ಪಿ ಒಂದಕ್ಕೆ ಬಹುಮತ ಇರಲಿಲ್ಲ ಹತ್ತು ವರ್ಷದಿಂದಲೂ ಅದು ಮೈತ್ರಿ ಸರ್ಕಾರವನ್ನು ನಡೆಸ್ತಾ ಇತ್ತು ಇತ್ತೀಚೆಗೆ ಮೈತ್ರಿಯನ್ನು ಕಳೆದುಕೊಂಡು ಇತ್ತೀಚೆಗೆ ಪುಡಿ ಪಕ್ಷ ಪುಡಿ ಪಕ್ಷಗಳ ಜೊತೆಗಿದೆ ಹಾಗಾಗಿ ಅದಕ್ಕೆ ಈಗ ಮತ್ತೆ ಬಹುಮತ ಇಲ್ಲ ಇಂಥ ಸ್ಥಿತಿಯಲ್ಲಿ ಅಗ್ನಿಪಥ ಯೋಜನೆ ಮತ್ತು ಚುನಾವಣೆ ಎರಡು ಅದಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಣಿಸಿ ಪರಿಣಮಿಸುವ ಎಲ್ಲ ಸೂಚನೆಗಳು ಕಂಡುಬರ್ತಾ ಇದ್ದಾವೆ ಇದರ ನಡುವೆ ಕಾಂಗ್ರೆಸ್ ಪಕ್ಷವು ಅಗ್ನಿಪತ್ ಯೋಜನೆಯ ಬದುಕು ಕಾಯಂ ಸೇನೆಗೆ ಕಾಯಂ ನೇಮಕಾತಿಯನ್ನು ಮತ್ತೆ ಹಿಂದಿನಂತೆ ಜಾರಿಗೆ ತರಲಾಗುವುದು ಅಂತ ಹೇಳಿದರೆ ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥ ಆಮ್ ಆದ್ಮಿ ಪಕ್ಷದವರು ಅಗ್ನಿಪತ್ ನೇಮಕಗೊಂಡವರನ್ನು ಕಾಯಂ ಸೈನಿಕರಾಗಿ ನೇಮಿಸುವುದಾಗಿ ಹೇಳಿಕೆ ನೀಡಿದೆ ಹಾಗಾಗಿ ಈ ಅಗ್ನಿಪತ್ ಪ್ರಶ್ನೆಯೇ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಇವೆಲ್ಲವನ್ನು ಮೀರಿ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಗೆಲುವಿನವರನ್ನು ಗೆಲ್ಲುವವರನ್ನು ನಿರ್ಧರಿಸುವಲ್ಲಿ ಅಗ್ನಿಪತ್ ವಿವಾದವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಬಿ ಜೆ ಪಿಗೆ ಒಂದು ಏಟು ಕೊಡಬಹುದು ಎನ್ನುವಂತಹದ್ದು ರಾಜಕೀಯ ವಿಶ್ಲೇಷಕರ ಅಭಿಮತವಾಗಿದೆ ಇನ್ನೂ ಈ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ಅದಕ್ಕಿಂತ ಸ್ವಲ್ಪ ಮೇಲೆ ಹೋದರೆ ಪಂಜಾಬ್ ಹರಿಯಾಣದ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ವಿವಾದ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಕೂಡ ಮೂರನ ತ್ರಿಕೋಣವನ್ನು ಮೀರಿ ಸ್ಪರ್ಧೆ ಇದೆ ಅಲ್ಲಿ ಬಾ ಬಾ ಭಾಳ ದಿನದಿಂದ ಕಾಂಗ್ರೆಸ್ ಬಿ ಜೆ ಪಿ ಹೇಳ್ತಾ ಇದೆ ನಾವು ಮುನ್ನೂರ ಎಪ್ಪತ್ತರದ್ದು ರದ್ದು ಮಾಡಿದ ಮೇಲೆ ಅಲ್ಲಿ ಸ್ವರ್ಗವೇ ದರೆಗಿಳಿದು ಬಂದಿದೆ ಅಂತ ಹೇಳ್ತಾ ಇದೆ ಕಾಶ್ಮೀರವನ್ನು ನಿಸರ್ಗದ ಸ್ವರ್ಗ ಅಂತ ಹಿಂದೆ ಹೇಳ್ತಾ ಇದ್ರು ಈಗ ಸ್ವರ್ಗವೇ ನಿಸರ್ಗದಲ್ಲಿ ಧರೆಗಿಳಿದು ಬಂದಿದೆ ಅಂತ ಬಿ ಜೆ ಪಿ ಹೇಳ್ತೀವಿ ಆದರೂ ಕೂಡ ಬಿ ಜೆ ಪಿಗೆ ಅಲ್ಲಿ ವಿಧಾನಸಭಾ ಚುನಾವಣೆ ಮಾಡಿಸುವಂಥ ಧೈರ್ಯ ಬಂದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದಕ್ಕೆ ಇಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಅದು ಸ್ಪರ್ಧಿಸ್ತಿಲ್ಲ ಬೇರೆ ಕಡೆ ಸ್ಪರ್ಧಿಸ್ತಾ ಇದೆ ಜಂಬೂ ಜಂಬೂನಲ್ಲೆಲ್ಲ ಹಿಂದೂ ಮತದಾರರು ತುಂಬ ಜನ ಇದ್ದಾರೆ ಅಲ್ಲೆಲ್ಲ ಸ್ಪರ್ಧಿಸ್ತಾ ಇದೆ ಒಟ್ಟಾರೆ ಬಿ ಜೆ ಪಿಯು ಚುನಾವಣೆಗೆ ಮೊದಲಿದ್ದ ಉತ್ಸಾಹವನ್ನು ಪೂರ್ತಿಯಾಗಿ ಕಳೆದುಕೊಂಡಿರುವುದು ಕಂಡುಬಂದಿದೆ ಅದು ನಿನ್ನೆ ಮುಂಬಯಿಯ ಪಶ್ಚಿಮ ಘಾಟ್ಕೋಪರ್ನಿಂದ ಪೂರ್ವ ಘಾಟ್ಕೋಪರ್ವರೆಗೆ ಪ್ರಧಾನಿ ಮೋದಿಯವರು ನಡೆಸಿದ ರೋಡ್ ಶೋನಲ್ಲಿ ಕೂಡ ಕಂಡುಬಂತು ಆ ರೋಡ್ ಶೋಗಳಲ್ಲಿ ಹಿಂದೆ ಇದ್ದಂಥ ಯಾವುದೇ ಉತ್ಸಾಹವು ಗೋಚರಿಸಲಿಲ್ಲ ಅದರ ಅರ್ಥ ಆ ರೋಡ್ ಶೋನಲ್ಲೇ ಸೋಲನ್ನು ಕಂಡುಕೊಳ್ಳಲಾಗಿದೆ ಅದಕ್ಕಿಂತ ಒಂದು ವಿಚಿತ್ರ ಅಂತೇಳಿದ್ರೆ ಮೋದಿಯವರು ಇಟ್ಲಿಯವರೆಗೆ ತೆಂಕಣ ಭಾರತದಲ್ಲಿ ಪ್ರಚಾರ ಮಾಡುವಾಗ ಇಲ್ಲಿಯ ಬಗೆಗೆ ಇಲ್ಲಿಯ ಸಂಸ್ಕೃತಿಯ ಬಗೆಗೆ ಒಂದಷ್ಟು ಕೊಚ್ಕೊಂಡಿದ್ದರು ಈಗ ಉದ ತೆಂಕಣ ಭಾರತದ ಎಲ್ಲ ರಾಜ್ಯಗಳ ಚುನಾವಣೆ ಮುಗಿದೋಗ್ಬಿಟ್ಟಿದೆ ಇವಾಗ ಬಡಗಣ ಭಾರತದಲ್ಲಿ ಪ್ರಚಾರ ಮಾಡುವಾಗ ಏನು ಇದ್ದಾರೆ ಅಂದರೆ ದೇಶ ವಿಭಜನೆಯನ್ನು ಕೇಳುತ್ತಿರುವ ತೆಂಕಣ ಭಾರತದವರಿಗೆ ತೆಂಕಣ ಭಾರದ ಪರವಿರುವವರಿಗೆ ನೀವು ಓಟ್ ಹಾಕ್ತೀರ ಅಂತ ಮೋದಿ ಅವರ ಭಾಷಣ ಒಂದು ವಿಚಿತ್ರವಾಗಿದೆ ಹತ್ತು ವರ್ಷದಿಂದ ಅವರು ಪ್ರಧಾನಿಯಾಗಿದ್ದಾರೆ ಹತ್ತು ವರ್ಷದಲ್ಲಿ ನಾನು ಜನರಿಗೆ ಏನೊಂದು ಮಾಡಿದೆ ಅಂತ ಒಂದು ಪೈಸೆಯದು ಕೂಡ ಮಾತಾಡದೆ ಮತ್ತೆ ಮತ್ತೆ ಹಿಂದೂ ಪಾಕಿಸ್ತಾನ ಚೀನಾ ಗಡಿ ತೆಂಕಣ ಭಾರ ಭಾರತ ದೇಶ ಹೊಡೆಯುವವರು ಉಗ್ರಗಾಮಿಗಳು ಅಂತ ಹೇಳ್ತಾ ಇವಾಗ ದೇಶ ಒಡೆಯುವರ ಪರ ಇರುವ ತೆಂಕಡ ಭಾರತವನ್ನು ಒಡೆಯುವವರ ಪರ ಇರುವ ಕಾಂಗ್ರೆಸ್ ಪಕ್ಷ ಅಂತೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಬಲವಾಗಿರೋದೇ ಇಲ್ಲಿ ಮಧ್ಯ ಭಾರತದ ರಾಜ್ಯಗಳಲ್ಲಿ ಒಡೆಯುತ್ತಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಈ ಮಾತುಗಳು ವಾಸ್ತವತೆಯ ಮೇಲೆ ನಿಂತಿಲ್ಲ ಅಂತ ಹೇಳುವ ಸ್ಪಷ್ಟವಾಗಿದೆ ವಾಸ್ತವತೆಯನ್ನು ಮೀರಿ ಚುನಾವಣಾ ಪ್ರಚಾರ ನಡೆದಿರುವುದು ಹದಿನೆಂಟನೇ ಲೋಕಸಭೆಗೆ ನಡೆದಿರುವ ಚುನಾವಣೆ ಅತಿ ಮುಖ್ಯವಾದ ಅತಿ ಘೋರ ಅತಿ ಅಸತ್ಯದ ಅಂಶವಾಗಿದೆ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೂ ನಾವೆಲ್ಲ ವಿ ಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದಷ್ಟು ನಮಸ್ಕಾರ